ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿದೆ ದರಿದ್ರ ಅನಿಷ್ಟ ಅಸ್ಪೃಶ್ಯತೆ ಪದ್ಧತಿ. ಭಾರತದಲ್ಲಿ ಅಸ್ಪೃಶ್ಯತೆ ಕೊಳೆ ತೊಳೆಯಲು ಇನ್ನೆಷ್ಟು ವರ್ಷ ಬೇಕು? ಬಹಳ ಸ್ಟ್ರಾಂಗ್ ಆಗಿರುವಂತಹ ಕಾನೂನಿದೆ, ಆದರೂ ಕೂಡ ಇದನ್ನ ಮಾಡ್ತಾರೆ ಅಂತಂದ್ರೆ ಕಾನೂನಿಗೆ ಬೆಲೆ ಇಲ್ವಾ? ನಿನ್ನೆ ದಲಿತ ಜೋಡಿಗಳ ಜೊತೆ ಸಾಮೂಹಿಕ ವಿವಾಹಕ್ಕೆ ಸವರ್ಣೀಯರ ಅಡ್ಡಿ, ಇಂದು ದಲಿತರೊಂದಿಗೆ ಅಸ್ಪೃಶ್ಯತೆ ಆಚರಣೆ ಮತ್ತೊಂದು ಪ್ರಕರಣ ಬಯಲು. ದಲಿತರನ್ನು ಹೋಟೆಲ್ನೊಳಗೆ ಬಿಡದೆ ಮಾಲೀಕರಿಂದ ಅಸ್ಪೃಶ್ಯತೆಗೆ ಪಾಲನೆಯಾಗಿದೆ. ಪ್ಲಾಸ್ಟಿಕ್ ಜಗ್ ಮೂಲಕ ದಲಿತರಿಗೆ ನೀರು ಹಾಕಿ ಸವರ್ಣೀಯರು ದಾರ್ಶ್ಯವನ್ನು ಮೆರೆದಿದ್ದಾರೆ. ಭತ್ತದ ಕಣಜ ಕೊಪ್ಪಳ ತಾಲೂಕು ತಿಗರಿ ಗ್ರಾಮದಲ್ಲಿ ಘಟನೆ. ದಲಿತರಿಗೆ ನೀರು ಎತ್ತಿ ಹಾಕುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ದಲಿತರು ಹೋಟೆಲ್ನಲ್ಲಿರುವಂತಹ ನೀರನ್ನು ಮುಟ್ಟದಂತೆ ಕಟ್ಟುಪಾಡುಗಳನ್ನು ಮಾಡಲಾಗಿದೆ. ಇಂಥವ್ರು ಮತ್ತೆ ಹೇಳ್ತಾರೆ, ರಾಜಕಾರಣಿಗಳು ದುಡ್ಡು ಹೊಡೆದಾಗ ಅಯ್ಯೋ ಇವರೆಲ್ಲ ದುಡ್ಡು ಹೊಡೆದ್ರು, ಇವರು ಎಷ್ಟೇ ದುಡ್ಡು ಹೊಡೆದ್ರು ಕೂಡ ಕಾನೂನಿನ ತಪ್ಪಿಸ್ಕೊಂಡು ಬರ್ತಾರೆ ಅಂತ ಹೇಳಿ. ಹಾಗಿದ್ರೆ ಅವರು ಕಾನೂನಿನ ತಪ್ಪಿಸ್ಕೊಂಡು ಬರ್ಬೋದು, ನೀವು ಈಗ ಕಾಶ್ಮೀರದಲ್ಲಿ 370 ಮತ್ತು 35A ಅನ್ನು ಕಿತ್ತು ಹಾಕಲಾಯಿತು ಅಲ್ವಾ? ಬಹಳ ಬಲಿಷ್ಠವಾಗಿ ಅಲ್ಲಿ ಸರ್ಪಗಾವಲನ್ನು ಹಾಕಲಾಗಿದೆ. ಇಂಥ ಜಿಲ್ಲೆಗಳಲ್ಲಿ ಯಾಕೆ ಸರ್ಪಗಾವಲನ್ನು ಹಾಕಿಬಿಟ್ಟು ಒಂದು ಆರು ತಿಂಗಳ ಕಾಲ ಒಂದು ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಥರ ಘೋಷಣೆ ಮಾಡಬೇಕು? ಯಾರಾದರೂ ಆ ರೀತಿ ಮಾಡಿದರೆ ಅವರು ಜೈಲಿಗೆ. 6 ತಿಂಗಳು ಮಾಡಿ ನೋಡೋಣ, ಯಾಕಾಗಲ್ಲ? ಅದಕ್ಕೆ ಇಚ್ಛಾಶಕ್ತಿ ಬೇಕು, ಅರಸುವಂಥ ಮುಖ್ಯಮಂತ್ರಿಗಳು ಬೇಕು, ದೇವರಾಜ ಅರಸು ಅಂತವರು. ದೊಡ್ಡೇಶಲಿಗಾರ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್, ದೊಡ್ಡೇಶಲಿಗಾರ್ ಅಲ್ಲಿ ಅನೇಕ ಕಾಲಗಳಿಂದ ಆಗ್ತಾ ಇದೆ, ಗೊತ್ತಿದೆ. ನಾವು ಕೂಡ ಅವತ್ತೊಮ್ಮೆ ಭಾಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾವು ಈಗಲೂ ಕರೆ ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಆಗುತ್ತೋ, ಯಾವ್ಯಾವ ತಾಲೂಕುಗಳಲ್ಲಿ ಆಗುತ್ತೋ, ಅಟ್ಲೀಸ್ಟ್ ನಿಮ್ಮ ಮೊಬೈಲ್ಗಳಲ್ಲಿ ಈ ರೀತಿ ಶೂಟ್ ಮಾಡಿ, ಯಾವ ಮಾಧ್ಯಮಕ್ಕಾದರೂ ಪರವಾಗಿಲ್ಲ ಕಳಿಸಿ, ಅದು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಸಾರ ಆಗಲಿ. ಅಷ್ಟಾದಾಗಲೂ ಅಟ್ಲೀಸ್ಟ್ ಒಂದು ಬುದ್ಧಿ ಬರಲಿ, ಇದನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅಂತೇಳಿ. ಮೀಡಿಯಾ ಗ್ಯಾರಂಟಿ ಅದನ್ನು ಸೀರಿಯಸ್ ಆಗಿ ತಗೊಳತ್ತೆ. ಎಸ್, ದೊಡ್ಡೇಶಲಿಗಾರ್ ಹೆಚ್ಚಿನ ಮಾಹಿತಿ. ಎಸ್ ಜಯಪ್ರಕಾಶ್, ಇದು ನಿಜಕ್ಕೂ ಒಂದು ಇಡೀ ಸಮಾಜವೇ ಒಂದು ತಲೆ ತಗ್ಗಿಸುವಂತ ಒಂದು ಪ್ರಕರಣ ಇದೀಗ ಕೊಪ್ಪಳದಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ತಿಗ್ರಿ ಗ್ರಾಮ ಇದೆ. ತಿಗ್ರಿ ಗ್ರಾಮದಲ್ಲಿ ಇದೀಗ ಸವರ್ಣೀಯರು ದಲಿತರ ಮೇಲೆ ಒಂದು ಬಹಿಷ್ಕಾರ ಜೊತೆಗೆ ಮತ್ತೊಂದು ರೀತಿಯಲ್ಲಿ ಅವರಿಗೆ ಅನಿಷ್ಟ ಪದ್ಧತಿಗಳನ್ನು ಅವರ ಮೇಲೆ ಹೇರುವ ಮೂಲಕ ಇದೀಗ ಇಡೀ ಮನಕುಲವೇ ಒಂದು ತಲೆಕ್ಕಿಸುವಂತ ಒಂದು ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ನಿನ್ನೆ ತಿಗ್ರಿ ಗ್ರಾಮದ ಸಾಮೂಹಿಕ ಮದುವೆಗಳಿರ್ತವೆ. ಮದುವೆಯಲ್ಲಿ ಅಂದ್ರೆ 4 ಜೋಡಿಗಳ ದಲಿತರ ಮದುವೆ ಇರ್ತವೆ. ಈ 4 ಜನ ಜೋಡಿಗಳನ್ನ ಹೊರಗಡೆ ಅಂದ್ರೆ ಅವರ ಸಮಾಜದ ಏನು ಜಾಗ ಇದೆ ಆ ಜಾಗದಲ್ಲಿ ನೀವು ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಅವರಿಗೆ ಒಂದು ಆದೇಶವನ್ನು ಹೊರಡ್ತಾರೆ. ಆ ಸಂದರ್ಭದಲ್ಲಿ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಆದ್ರೆ ಇದೀಗ ಅದೇ ತಿಗ್ರಿ ಗ್ರಾಮದಲ್ಲಿ ಇದೀಗ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಏನಂತ ಹೇಳಿದ್ರೆ, ತಿಗ್ರಿ ಗ್ರಾಮದಲ್ಲಿ ಇರ್ತಕ್ಕಂತ ಏನು ಹೋಟೆಲ್ಗಳಲ್ಲಿ ದಲಿತರು ಹೋದ್ರೆ ಆ ದಲಿತರಿಗೆ ಪ್ರತ್ಯೇಕವಾದಂತ ಒಂದು ಜಗ್ಗಳ ಮೂಲಕ ನೀರನ್ನು ಹಾಕುವಂತದ್ದು, ಅವರಿಗೆ ಹೊರಗಡೆ ನೀರನ್ನು ಹಾಕುವಂತ ಒಂದು ದೃಶ್ಯಗಳು ಇದೀಗ ಮೊಬೈಲ್ ಅಲ್ಲಿ ಸೆರೆ ಆಗಿರುವಂತದ್ದು. ಈ ಒಂದು ಘಟನೆ ಪ್ರಕರಣ ಬಯಲಿಗೆ ಬರುತ್ತಲೇ ಜಿಲ್ಲಾಡಳಿತ ಇದೀಗ ಎಚ್ಚೆತ್ತುಕೊಂಡಿರುವಂತದ್ದು. ಈಗ ಏನು ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಈಗ ತಿಗ್ರಿ ಗ್ರಾಮಕ್ಕೆ ದೌಡಾಯಿಸಲು ಹೋಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಶಾಸಕ ರಾಘವ ನಿಟ್ಟಣ ಕೂಡ ಇದೀಗ ತಿಗ್ರಿ ಗ್ರಾಮಕ್ಕೆ ಹೋಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆನೂ ಕೂಡ ಸುವರ್ಣ ನ್ಯೂಸ್ ಸಾಕಷ್ಟು ಬಾರಿ ವರದಿಗಳನ್ನು ಪ್ರಸಾರ ಮಾಡಿತ್ತು. ಬೇಳೂರು ಗ್ರಾಮ ಆಗಿರ್ಬೋದು, ಜೊತೆಗೆ ಮತ್ತೂರು ಗ್ರಾಮದಲ್ಲಿ, ಜೊತೆಗೆ ಚಿಕ್ಕ ಬಗ್ನಾಳ್, ಹಿರಿಯ ಬಗ್ನಾಳ್, ಹೀಗೆ ಗ್ರಾಮಗಳಲ್ಲಿ ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತ ಇರುವಂತದ್ದು. ಈ ಹಿನ್ನೆಲೆ ಜಿಲ್ಲಾಡಳಿತ ಸಾಕಷ್ಟು ಬಾರಿ ಏನು ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿರುವಂತದ್ದು ಪ್ರಕರಣಗಳು ಬಯಲಿಗೆ ಬರ್ತವೆ. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಹೋಗಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡುವ ಮೂಲಕ ಅಲ್ಲಿ ತಾತ್ಪೂರಿಕವಾದ ಒಂದು ಶಮನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಆದ್ರೆ ಆ ಒಂದು ತಾತ್ಪೂರಿಕ ಪ್ರಯತ್ನ ಏನಂತಂದ್ರೆ ಸಾಕಷ್ಟು ಮುಂಬರುವ ದಿನಗಳಲ್ಲಿ ಅದು ಫಲ ಕೊಡದೇನೆ ಮತ್ತೆ ಪುನಃ ಈ ಹಿಂದೆ ಗ್ರಾಮದಲ್ಲಿ ಯಾವ ರೀತಿ ಅಸ್ಪೃಶ್ಯತೆ ಜೀವಂತ ಇರ್ತಾ ಇತ್ತು ಅದೇ ರೀತಿ ಕೂಡ ಅದು ಮುಂದುವರೆತಕ್ಕಂಥದ್ದು ನಿಜಕ್ಕೂ ಇದೊಂದು ಸೆಲೆಕ್ಟ್ ಆಗಿ ತಗ್ಸುವಂತ ಒಂದು ವಿಚಾರ ಅಂತ ಹೇಳ್ಬೋದು. ಬೆಳಗ್ಗೆಯಿಂದಲೂ ಕೂಡ ಏನು ಸುವರ್ಣ ನ್ಯೂಸ್ ಈ ಒಂದು ತಿಗಿರಿ ಗ್ರಾಮದಲ್ಲಿ ಏನು ದಲಿತರಿಗೆ ಏನು ಕುಡಿಯುವ ನೀರನ್ನ ಜಗ್ಗಳ ಮೂಲಕ ಹಾಕುವಂಥದ್ದು, ಜೊತೆಗೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಚಾ ಲೋಟಗಳನ್ನು ಇಡುವ ಮೂಲಕ ಏನು ಅಸ್ಪೃಶ್ಯತೆಯನ್ನು ಜೀವಂತವಾಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ನಂತರ ಇದೀಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ತಿಗಿರಿ ಗ್ರಾಮಕ್ಕೆ ಹೋಗ್ತಂಥದ್ದು. ಜಯಪ್ರಕಾಶ್, ತಾವೇ ಹೇಳಿದ ಹಾಗೆ ಈ ಹಿಂದೆನೂ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿನೇ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಇದೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಇಲ್ಲಿವರೆಗೆ ಕೂಡ ಅಸ್ಪಷ್ಟತೆ ಜೀವಂತ ಇರುವಂತದ್ದು. ಮತ್ತೊಂದು ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ, ಕನಕಗಿರಿ ವಿಧಾನಸಭಾ ಕ್ಷೇತ್ರವು ಕೂಡ ಏನು SC ಜನಾಂಗಕ್ಕೆ ಒಂದು ಮೀಸಲಾದಂತ ಒಂದು ಕ್ಷೇತ್ರ, ಏನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂತ ಕ್ಷೇತ್ರ ಇದ್ರೂ ಕೂಡ ಅಲ್ಲಿ ಕೂಡ ಅಸ್ಪಷ್ಟತೆ ಜೀವಂತ ಇರುವಂತದ್ದು ನಿಜಕ್ಕೂ ಒಂದು ದುರ್ದೈವ ಸಂಗತಿ ಅಂತ ಹೇಳ್ಬೋದು. ಜಯಪ್ರಕಾಶ್, ಓಕೆ ನೋಡಿ, ಎಷ್ಟು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಆಗಿರುವಂಥ ಅನೇಕ ಕ್ಷೇತ್ರಗಳಿರುತ್ತೆ, ರಿಸರ್ವ್ ಆಗಿಟ್ಟಿರುವಂಥದ್ದು. ಯಾಕೆಂದರೆ ಎಲ್ಲರೂ ಒಂದು ರೀತಿಯಲ್ಲಿ ಮುಖ್ಯವಾಹಿನಿಗೆ ಸೇರ್ಪಡೆ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ
ಎಷ್ಟೆಲ್ಲ ಅವಕಾಶಗಳಿದ್ದ ಸಂದರ್ಭದಲ್ಲಿ ನಾನು ಒಂದು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ನಂಬರ್ ಬೇಕಿದ್ರೆ ನಿಮಗೆ ಫೇಸ್ಬುಕ್ಕಲ್ಲಿ ಸಿಗ್ಬೋದು ಅಥವಾ ಇಂಟರ್ನೆಟ್ಟಲ್ಲಿ ಸಿಗ್ಬೋದು. ಇಂಥದ್ದೆಲ್ಲಾದರೂ ನಿಮಗೆ ಕಂಡು ಬಂದರೆ ದಯವಿಟ್ಟು ಅಲ್ಲಿಯ ಹುಡುಗರು ಸೇರಿಬಿಟ್ಟು ಒಂದು ವಿಡಿಯೋ ಮಾಡಿ ಆ ಅಡ್ರೆಸ್ ಏನಾಗ್ತಿದೆ ಅನ್ನೋದನ್ನು ವಾಟ್ಸಪ್ ಮಾಡಿ. ನನ್ನ ನಂಬರ್ ಸಿಗುತ್ತೆ ಬೇಕಿದ್ರೆ. ಒಂದು ವೇಳೆ ನನಗೆ ಸಿಕ್ಕಿದ್ರೆ ಸಾಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತ್ರ ಮತ್ತು ಯಾರದನ್ನು ಮಾಡ್ತಾ ಇದ್ದಾರೋ ಅವರಿಗೊಂದು ಚಡಿಯೇಟು ಕೊಡಿಸೋ ತನಕ ವಿರಮಿಸೋದಿಲ್ಲ ಸರ್. ಅಷ್ಟು ಹೇಳಬಲ್ಲೆ. ಬೀಳಬೇಕು ಅವರಿಗೆ, ನಾಲ್ಕು ಬೀಳಬೇಕು, ಇಲ್ಲಂತಂದರೆ ಆಗಲ್ಲ. ಕೋಣನಿಗೆ ಚಡಿಯೇಟು ಅಂತ ಹೇಳ್ತಾರಲ್ಲ, ಇದಾಗಬೇಕಾಗಿರೋದು. ಯಾರು ಮಾಡ್ತಾರೋ ಅಂತವರಿಗೆ. ಓಕೆ, ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಇದು ತಹಶೀಲ್ದಾರ್ ಅವರ ಜವಾಬ್ದಾರಿ ಆಗತ್ತೆ. ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅಂತಂದ್ರೆ ಒಂದು ಜಿಲ್ಲಾಧಿಕಾರಿ ಇದ್ದಾಗೆ. ತಹಶೀಲ್ದಾರ್ ಕೇವಲ ತಹಶೀಲ್ದಾರ್ ಮಾತ್ರವಲ್ಲ, ಎಲ್ಲೆಲ್ಲ ಆಗತ್ತೆ ಒಂದು ಒಂದು ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಳಿಸ್ಕೊಡಿ ಸುವರ್ಣ ನ್ಯೂಸ್ಗೆ ಕಳಿಸ್ಕೊಡಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿ ಅನಿಷ್ಟ ದರಿದ್ರ ಪದ್ಧತಿ ಇದೆಯೋ, ಯಾರು ಮಾಡ್ತಾ ಇದ್ದಾರೋ ಅದರ ವಿಡಿಯೋ ಮಾಡಿ ಕಳಿಸಿ ನಮಗೆ. ವಿಡಿಯೋ ಮಾಡಿ ಕಳಿಸಿ, ಯಾಕಂದ್ರೆ ನಾವು ಕ್ಯಾಮ್ರಾ ತಂದಾಗ ಓಡೋಗ್ಬಿಡ್ತಾರೆ. ಅಲ್ಲ, ಕೆಲವು ಕಡೆ ಮಾಡ್ತಾರೆ, ಇಲ್ಲಾಂತ ನಾನು ಹೇಳಲ್ಲ. ಕೆಲವು ಕಡೆ ಆಂತರಿಕವಾಗಿ ಸುಮ್ಮನೆ ಮಾಡ್ಕೊಂಬರ್ತಾರೆ, ಆದರೆ ಈ ರೀತಿ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಮುಡ್ತೀವಿ ನಾವು? ಈ ರೀತಿ ಬಹಿರಂಗವಾಗಿ ಕೆಲವರು ಮಾಡ್ಕೋತಾರೆ. ಸ್ವಲ್ಪ ಹಿರಿಯರಿದ್ದಾರೆ, ಅವರು ಕಟ್ಟುಪಾಡುಗಳು ಆಂತರಿಕವಾಗಿ ಅದು ನೆಕ್ಸ್ಟ್ ಜನರೇಷನಲ್ಲಿ ಚೇಂಜ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ನಮಗಿರುತ್ತೆ. ಈ ರೀತಿ ಬಹಿರಂಗವಾಗಿ ಹಸುಗಳಿಗೆ ನಾಯಿಗಳಿಗೆ ಕೈಯಲ್ಲಿ ಕೊಡ್ತೀವಿ ಸರ್, ನಾವು ಕೊಡಲ್ವಾ ಬಿಸ್ಕೆಟ್ ಕೊಡಲ್ವಾ ನಾಯಿಗೆ? ಅದಕ್ಕಿಂತಲೂ ಕನಿಷ್ಠ ಆಗೋಗ್ಬಿಟ್ಟು ಆ ಮನುಷ್ಯ ಜನ್ಮ. ವಿಡಿಯೋ ಮಾಡಿ ಸರ್, ಯಾವ್ಯಾವ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅಲ್ಲಿಯ ಯುವಕರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಕೇವಲ ನಿಮ್ಮ ಜಾತಿ ಅಂತ ಮಾತ್ರವಲ್ಲ, ಪ್ರತಿಯೊಬ್ಬರು ಮಾಡಿ. ಈ ಭಾರತ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಗೌರವ ಇರುವಂಥವ್ರು, ಈ ದೇಶ ಮುನ್ನಡೆಯಬೇಕು ಅಂತ ಆಸೆ ಇದ್ದಂಥ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಿಬಿಟ್ಟು ನಮಗೆ ಕಳಿಸಿ. ನನ್ನ ನಂಬರ್ ನಿಮಗೆ ಸಿಗುತ್ತೆ ಇಂಟರ್ನೆಟ್ಟಲ್ಲಿ, ದಯವಿಟ್ಟು ವಾಟ್ಸಪ್ಪಲ್ಲಿ ಕಳಿಸಿ. ಅಂಥವರನ್ನ ಜವಾಬ್ದಾರಿ ವಿಚಾರಿಸ್ಕೊಳ್ಳೋಂಥ ಜವಾಬ್ದಾರಿ ನಮಗೆ ಬಿಡಿ.